ಸ್ವೀಕಾರ ಮಾಡಿದ್ರು ಯಾರಿಗೂ ಮಾತಾಡ್ಕೊ ಅವಕಾಶ ಕೊಡಲಿಲ್ಲ ಆ ಕಾರಣಕ್ಕೋಸ್ಕರ ನಮ್ಮೆಲ್ಲ ಸಮಾಜ ಬಂದರೂ ಆಲೋಚನೆ ಮಾಡಿ ಶಾಸಕರಿಗಂತೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಧ್ವನಿಗಿಸುವ ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗಿದೆ ಅನ್ನೋವಂಥ ಒಂದು ಅನುಮಾನ ಮೇಲೆಲ್ಲ ಕಾಡ್ತಾ ಇದೆ ಆ ದೃಷ್ಟಿಯಲ್ಲಿ ನಮ್ಮ ಸಮುದಾಯದ ಬಹುತೇಕ ಜನ ಏಕೆ ನಾವೆಲ್ಲ ಕೃಷಿ ಕಾರ್ಮಿಕರು ಕೃಷಿಯನ್ನು ನಂಬಿಡ್ತಕ್ಕಂಥ ಸಮುದಾಯಕ್ಕೆ ಹೆಚ್ಚು ಓದಲಿಕ್ಕೆ ಆರ್ಥಿಕ ತೊಂದರೆ ಇನ್ನು ಓದಿದರೂ ಸಹ ಎಲ್ಲೇ ಒಂದು ಕಡೆ ಮೆರಿಟ್ಟು ಮೆರಿಟ್ ಇದ್ದರೂ ಸಹ ಮೀಸಲಾತಿ ಕಾರಣಕ್ಕೆ ನಮ್ಮ ಸಮುದಾಯದ ಜನ ಸ್ವಾಭಿಮಾನಕ್ಕೋಸ್ಕರ ಆತ್ಮಗೌರವಕ್ಕೋಸ್ಕರವಾಗಿ ಬಹಳಷ್ಟು ಸಂಖ್ಯೆಯಲ್ಲಿ ಇವತ್ತು ವಕೀಲಿಕೆಯನ್ನು ಓದುವಂಥದ್ದು ನಾವೆಲ್ಲ ಕಂಡಿದ್ದೀವಿ ಹೆಚ್ಚು ವಕೀಲರಾದರೆ ಒಂದು ಘನತೆ ಮತ್ತು ಉಪಜೀವನಕ್ಕೋಸ್ಕರವಾಗಿ ಇವತ್ತು ಹೆಚ್ಚು ಜನ ವಕೀಲರು ಯುಕ್ತಿ ಮಾಡೋಕ್ಕಂತೆ ನಮ್ಮ ಸಮುದಾಯದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಎಲ್ಲ ವಕೀಲರನ್ನು ಸಂಘಟನೆ ಮಾಡಿ ಅವ್ರ ಮೂಲಕವಾಗಿ ಒಂದು ಪ್ರಯತ್ನವನ್ನು ಹೋರಾಟವನ್ನು ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಹುಬ್ಬಳ್ಳಿ ಜನಕ್ಕೆ ತಿಳಿದ್ರಾಗೆ ಮೊದಲ ಪಂಚಮಿಷದ ವಕೀಲರ ಒಂದು ಪೂರ್ವ ಸಭೆಯನ್ನು ಇಲ್ಲೇ ಹುಬ್ಬಳ್ಳಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು ಅದರ ಹಂತವಾಗಿಯೇ ವಕೀಲರು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಸಭೆಯನ್ನು ಮಾಡಿ ಸರ್ಕಾರದ ನಿಲುವನ್ನು ಖಂಡಿಸಿ ಭಾಳ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ಅವತ್ತೇ ಗೊತ್ತಾಯಿತು ನಮ್ಮ ವಕೀಲರಲ್ಲಿ ಕೇವಲ ಕಾನೂನು ಜ್ಞಾನ ಮಾತ್ರವಲ್ಲ ಸಂದರ್ಭ ಬಂದಾಗ ಪ್ರತಿಭಟನೆ ಮಾಡ್ತಾರೆ ಸಂದರ್ಭ ಬಂದಾಗ ಸ್ಪೀಕರ್ ವಿರುದ್ಧ ಗೌರ್ನರಿಗೆ ಹೋಗಿ ಪತ್ರವನ್ನು ಕೊಡೋದ್ರ ಮೂಲಕ ಹೋಗಿ ಹೋರಾಟವನ್ನು ಗೌರ್ನರ್ ಅಂಗಳಕ್ಕೆ ಒಯ್ಯುವಂಥ ಕೆಲಸವನ್ನು ವಕೀಲರು ಮಾಡಿದರು ಅವತ್ತೇ ನಿರ್ಧಾರ ಮಾಡಿದ್ವಿ ಒಂದು ರಾಜ್ಯ ಮಟ್ಟದೇ ಪಂಚಮಸಾಲಿ ವಕೀಲರ ಮಹಾಪರಿಷತ್ತನ್ನು ಮಾಡೋಣ ಫಸ್ಟ್ ಟೈಮ್ ನಮ್ಮ ವಕೀಲರನ್ನ ಒಗ್ಗಡಿಸೋಣ ಇದುವರೆಗೂ ನಮ್ಮ ಜನಾಂಗದ ಎಲ್ಲ ವಕೀಲರು ಎಂದೂ ಸಹ ಸಮುದಾಯದ ಹೆಸರಲ್ಲಿ ಸಂಘಟನೆ ಆಗಿದ್ದಿಲ್ಲ ಇವತ್ತು ಏನು ಸರ್ಕಾರ ಕಾನೂನು ನೆಪ ಮಾಡಿಕೊಂಡು ಕಳೆದ ಒಂದು ವರ್ಷದ ಎಂಟು ತಿಂಗಳಲ್ಲಿ ಈ ಮೀಸಲಾತಿ ಹೋರಾಟ ನಿರ್ಲಕ್ಷ್ಯ ಮಾಡ್ತಿದೆಯಲ್ಲ ಆ ನಿರ್ಲಕ್ಷ್ಯವನ್ನು ಖಂಡಿಸಿಬಿಟ್ಟು ನಮ್ಮ ಶಾಸಕರು ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಆಗ್ತಿದೆ ಹಾಗೆ ಕೊನೆಯ ಪಕ್ಷ ವಕೀಲರ ಮೂಲಕ ಒತ್ತಡ ಹಾಕ್ ಅಂತ ತಿಳ್ಕೊಂಡು ಇವತ್ತು ಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಇಡೀ ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ತಿ ಅನ್ನುವಂಥ ದೊಡ್ಡ ಸಭೆಯನ್ನು ಮಾಡಲಾಗ್ತದೆ ಆ ಹಿನ್ನೆಲೆ ಒಳಗೆ ಇವತ್ತು ರಾಜ್ಯಾದ್ಯಂತ ಫಸ್ಟ್ ಟೈಮ್ ನಾವೆಲ್ಲ ವಕೀಲರದ್ದು ಒಂದು ಸಂಘಟನೆ ಮಾಡ್ತಾಯಿದ್ದೀವಿ ಈಗಾಗಲೇ ಬೆಳಗಾವಿ ಜಿಲ್ಲೆ ಧಾರವಾಡ ಜಿಲ್ಲೆ ವಿಜಯಪುರ ಜಿಲ್ಲೆ ಕೊಪ್ಪಳ ಜಿಲ್ಲೆ ಗದಗ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ಬೆಂಗಳೂರು ಮೈಸೂರು ಜಿಲ್ಲೆ ನಾಳೆ ಬೀದರ್ ಯಾದಗಿರಿ ಜಿಲ್ಲೆ ಅದಾದ ನಂತರ ಹಾವೇರಿ ಮತ್ತು ಶಿವಮೊಗ್ಗ ಅದಾದ ನಂತರ ಬಳ್ಳಾರಿ ವಿಜಯನಗರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ